ಗೌರವ ಸಿಕ್ತಿಲ್ಲ ಅಂದ್ರೆ ಎಲ್ಲರೂ ನಾಸಿಕ್ ಪಡೋಣ ತಲೆ ತಗ್ಸೋದ ವಿಚಾರ ಅದಕ್ಕೆ ನಾನು ಏನಿ ಔಟ್ರಿಗೆಲ್ಲ ರೊಕ್ಕ ಕೊಡತ್ತಲ್ಲ ಇದ್ರ ಬದಲಿ ಮುಂದಿನ ದಿನಮಂದಲ್ಲಿ ಶೌಚಾಲಯ ಕಟ್ಟಕ್ಕೆ ರೊಕ್ಕ ಕೊಡಾವ ಗಟ್ರಗಳು ಮಾಡಕ್ಕೆ ರೊಕ್ಕ ಕೊಡಾವ ಸಿಕ್ತಾದ್ರೂ ತಿಂತಿಲ್ಲ ಅಥವಾ ಬೇದ್ರೂ ತಿಂತಿಲ್ಲ ನಾನು ಮತ್ತೆ ಮುಂದಿನ ನನ್ನ ಪ್ರಯಾಟಿ ಎಲ್ಲ ಹಳ್ಳ್ಯಾಗ ಜಾಗ ಹುಡುಕಿ ಕುಡಿಗೆ ಶೌಚಾಲಯ ಕಟ್ಟು ಕೆಲಸ ನಾ ಮಾಡ್ತೇನೆ ಉದಾಹರಣೆ ಕಪರೇಟಾಗ ಮಣ್ಣು ಹೋದಾಗ ಶೌಚಾಲಯ ಕಟ್ಟಾಗ ಎಲ್ಲ ಜಾಗ ವ್ಯವಸ್ಥೆ ರೆಡಿ ಮಾಡಿದ್ರು ಅಲ್ಲಿ ಒಬ್ರು ಹಿರಿಯರು ಇಬ್ಬರು ನನ್ನ ಜಾಗ ಅಂತ ಹೇಳಿ ಜಗಳ ತಕೊಂಡ್ ಕೂತಾರ ಅದಕ್ಕೆಲ್ಲ ಹೆಣ್ಮಕ್ಳು ಏನಂದ್ರೆ ಇಲ್ಲ ಯಾಕಂದ್ರೆ ಈಗಿನೆಲ್ಲ ಕಲ್ ಹುಡುಗರು ಇರ್ತಾರೋ ಹಂಗೆಲ್ಲ ಅಂದ್ರೆ ಶೌಚಾಲಯ ಗೌರವ ಮರ್ಯಾದೆ ಬೇಕಂದ ಅದಕ್ಕೆ ಕಪರೇಟ್ ಇರ್ಬೋದು ಇಂತ ಎಲ್ಲ ಊರಾಗ ಮಾಡ್ಕೊಂಡ್ ಕೇಸ್ ಮುಂದಿನ ದಿನ ಬಂದಲ್ಲಿ ನಾ ಶೌಚಾಲಯಕ್ಕೆ ಒತ್ಕೊಡವ ನೀವು ಹಿರಿಯರು ದಯಮಾಡಿ ಇಂಥ ಕೆಲಸ ತಗೊಂಡ್ಬರಿ ಉಳಿದಿದ್ದೆಲ್ಲ ದೇವಸ್ಥಾನ ಮತ್ತೊಂದು ಸರ್ಕಾರ ಅನುದಾನ ಹಾಕಿ ಏನಾರು ಮಾಡೋಣ ಅದಕ್ಕೆ ಶೌಚಾಲಯ ಯಾಕಂದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂತ ಕೆಲಸ ನಮ್ಮ ರಾಜಕಾರಣ ಮಾಡೋರು ಎಲ್ಲರದ್ದು ಇರ್ತದೆ ಅದಕ್ಕೆ ಇದ್ರ ಜೊತೆಗೆ ಈ ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗೆ ಗ್ರಾಮ ಪಂಚಾಯತ್ ಒಳಗೆ ಬಹಳ ಅವ್ಯವಸ್ಥೆ ಆಗೈತೆ ಯಾಕಂದ್ರೆ ಗ್ರಾಮ ಪಂಚಾಯತಿ ಕೆಲವೊಂದಲ್ಲಿ ನೀವು ಕೆಲಸ ಮಾಡೋದಿಲ್ಲ ನನಗೆಲ್ಲ ಸಿಕ್ಕಾಪಟ್ಟೆ ವಿರೋಧ ಆಯ್ತು ಸಲ ಯಾಕಂದ್ರೆ ಗ್ರಾಮ ಪಂಚಾಯತ್ ಮಾಡಿ ಉದಾಹರಣೆ ಬಹಳ ಗ್ರಾಮ ಪಂಚಾಯತ್ ಇದಾವೆ ಒಂದಂದ್ರೆ ಹೇಳಬೇಕಾಗ್ತೈತಿ ಯಾದವಾಡ ಗ್ರಾಮ ಪಂಚಾಯತಿ ಬಹಳ ವಿಶೇಷ ಐತೆ ಅಂದ್ರೆ ಅದಕ್ಕೆ ಅದನ್ನ ಬೆಸ್ಟ್ ಅಂದ್ರೆ ನೀವೆಲ್ಲ ಕೀಲಿ ಹಾಕಿ ಬಂದ್ ಮಾಡೋದು ಬಹಳ ಚಲೋ ಅಂದ್ರೆ ಯಾದವಾಡ ಗ್ರಾಮ ಪಂಚಾಯತಿ ಉದಾಹರಣೆ ಬರೀ ಅಲ್ಲಿ ಬರೀ ಗ್ರಾಮ ಪಂಚಾಯತಿ ಆದಾಗಿಲ್ಲ ಇದಾಗಿಲ್ಲ ಪಿ ಡಿ ಒ ಸಿಗೋದಿಲ್ಲ ಅವ್ರು ಸಿಗೋದಿಲ್ಲ ಅಂತ ಹೇಳಿ ಅದಕ್ಕೆ ಈ ತರ ಬಹಳ ಬೇಜಾರ ಯಾದವಾಡ ಗ್ರಾಮ ಪಂಚಾಯತಿ ಬಗ್ಗೆ ಭಯಂಕರ ಬೇಜಾರಾಯ್ತು ಅದಕ್ಕೆ ನಾನು ಮುಂದಿನ ದಿನಮಾನದಲ್ಲಿ ನನ್ನ ವ್ಯವಸ್ಥೆ ಚೇಂಜ್ ಮಾಡ್ಕೋತೇನೆ ಏನ್ ಚೇಂಜ್ ಮಾಡ್ಕೋತೇನೆ ಅಂದ್ರೆ ಈಗ ನಮ್ಮ ಸರ್ಕಾರ ವಿರೋಧ ಪಕ್ಷ ಕುಣಿದ್ರು ನಾವು ಒಟ್ಟು ಖಾಲಿ ಇರ್ತು ಇನ್ನು ಹೆಚ್ಚಿನ ಏನ್ ಮಾಡೋ ಅಂದ್ರೆ ನೀವು ಎನ್ ಎಸ್ ಎಫ್ ಬಂದ್ ಹುಯ್ಯತ್ತು ಮುಂಜಾನೆ ಸಾಯಂಕಾಲ ನನ್ನ ತಲೆ ತಿನ್ನೋದು ಬಂದ್ ಮಾಡ್ಬೇಕು ಇನ್ನು ನಾ ಏನ್ ಮಾಡೋಂದ್ರೆ ಒಂದ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರ್ತೈತೆ ಅಲ್ಲಿ ಮುಂಜಾನೆ ಬಂದ್ ಕುಣಾವ ಅಲ್ಲೇ ಊಟಕ್ಕೆ ಪಟಕ್ ಮಾಡಿಸಿ ಮಂದಿನ ಅಲ್ಲೇ ಕರೆಯಾವ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಸಂಧ್ಯಾ ಸುರಕ್ಷತೆ ಪಗಾರ ಸಿಕ್ಕಿಲ್ಲ ಅಲ್ಲೇ ತಹಸೀಲ್ದಾರ್ ಕರ್ಕೊಂಡು